ಬಹು ನಿರೀಕ್ಷಿತ ನಮ್ಮ ಕ್ಲಿನಿಕ್ ಯೋಜನೆಯ ನೂರ ಎಂಟು ಆಸ್ಪತ್ರೆಗಳಿಗೆ ಇಂದು ಸಿಎಂ ಬಸವರಾಜ ಬೊಮ್ಮಾಯಿ ಚಾಲನೆ ನೀಡಲಿದ್ದಾರೆ ಒಟ್ಟು ನೂರ ಐವತ್ತೈದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಬೆಂಗಳೂರಿನ ನೂರ ಎಂಟು ವಾರ್ಡ್ಗಳಲ್ಲಿ ನಿರ್ಮಾಣವಾಗಿರುವ ನಮ್ಮ ಕ್ಲಿನಿಕ್ಗೆ ಇವತ್ತು ಹಸಿರು ನಿಶಾನೆ ದೊರೆಯಲಿದೆ ಮಹಾಲಕ್ಷ್ಮೀಪುರ ವಾರ್ಡ್ನ ನಮ್ಮ ಕ್ಲಿನಿಕ್ಗೆ ಸಾಂಕೇತಿಕವಾಗಿ ಚಾಲನೆ ನೀಡಲಿರುವ ಸಿಎಂ ಬೊಮ್ಮಾಯಿ ಉಳಿದ ಕಡೆ ವರ್ಚುವಲ್ ಮೂಲಕ ಉದ್ಘಾಟಿಸಲಿದ್ದಾರೆ ಕಳೆದ ಬಜೆಟ್ನಲ್ಲಿ ಬಿಬಿಎಂಪಿಯ ಇನ್ನೂರ ನಲವತ್ತ್ ವಾರ್ಡ್ಗಳು ಹಾಗೂ ರಾಜ್ಯದಲ್ಲಿ ನಾನ್ನೂರ ಮೂವತ್ತೆಂಟು ನಮ್ಮ ಕ್ಲಿನಿಕ್ ಆರಂಭಿಸುವುದಾಗಿ ರಾಜ್ಯ ಸರ್ಕಾರ ಘೋಷಿಸಿತು ಅದ್ರಂತೆ ಕಳೆದ ಡಿಸೆಂಬರ್ನಲ್ಲಿ ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ನೂರ ಹದಿನಾಲ್ಕು ನಮ್ಮ ಕ್ಲಿನಿಕ್ ಗಳಿಗೆ ಚಾಲನೆ ನೀಡಲಾಗಿತ್ತು ಇದೀಗ ಬಿಬಿಎಂಪಿ ವ್ಯಾಪ್ತಿಯ ನಮ್ಮ ಕ್ಲಿನಿಕ್ಗಳಿಗೆ ನೀಡಲಾಗ್ತಿದೆ ಅಲ್ಲ ಸರ್ ಇರೋ ಸರ್ಕಾರಿ ಆಸ್ಪತ್ರೆಗಳಲ್ಲೇ ನೀವು ಸರಿಯಾದ ವ್ಯವಸ್ಥೆನ ಕೊಡೋದಕ್ಕಾಗ್ತಾ ಇಲ್ಲ ಇನ್ನು ನಮ್ಮ ಕ್ಲಿನಿಕ್ ನೀವು ಮಾಡೋದು ಪ್ರಾರಂಭ ಮಾಡೋದು ಮುಖ್ಯ ಅಲ್ಲ ಅದನ್ನ ಸರಿಯಾದ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ಬೇಕು ಅದೇ ಮುಖ್ಯ ಅಲ್ವಾ ಸರ್ ಹಾಗೆ ಬೇರೆ ಬೇರೆ ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳ ಸ್ಥಿತಿ ಹೇಗಿದೆ ಗೊತ್ತಿದೆ ಎರಡು ದಿನಗಳ ಹಿಂದೆ ವಿಕ್ಟೋರಿಯಾ ಆಸ್ಪತ್ರೆ ಎದುರುಗಡೆ ಒಬ್ಬ ಬಡ ಕುಟುಂಬ ಬಂದು ಆಸ್ಪತ್ರೆ ಒಳಗಡೆ ಆ ಪೇಶೆಂಟನ್ನು ತೆಗೆದುಕೊಳ್ಳೋಕ್ಕೆ ಸಾಧ್ಯ ಆಗದೇ ಆಸ್ಪತ್ರೆ ಮೆಟ್ಟಿಲ ಮೇಲೆ ಪ್ರಾಣಪೆಟ್ಟಂತ ಬಿಟ್ಟಂತಹ ಆ ಘಟನೆಯನ್ನು ನಾವು ನೋಡಿದ್ದೀವಿ ಒಂದೂವರೆ ತಿಂಗಳ ಹಿಂದೆ ತುಮಕೂರಿನಲ್ಲಿ ಬಡ ಗರ್ಭಿಣಿಯೊಬ್ಬಳು ಆತನಿಗೆ ಆಕೆಗೆ ಗಂಡ ಕೂಡ ಇಲ್ಲ ಆಕೆ ಆಸ್ಪತ್ರೆಗೆ ಬಂದಾಗ ಅಲ್ಲಿ ಹೆರಿಗೆ ಚಿಕಿತ್ಸೆ ಸಿಗದೆ ತಾಯಿ ಮಗು ಮಗು ಇಬ್ಬರೂ ಅಲ್ಲೇ ಪ್ರಾಣ ಬಿಟ್ಟಂತಹ ಉದಾಹರಣೆ ನಾವು ನೋಡಿದ್ದೀವಿ ಇವೆಲ್ಲವುಗಳ ನಡುವೆ ಇವತ್ತು ನಮ್ಮ ಕ್ಲಿನಿಕ್ ಉದ್ಘಾಟನೆ ಆಗ್ತಾಯಿದೆ ರಾಜ್ಯದಲ್ಲಿ ಸುಮಾರು ನಾಲ್ಕುನೂರ ಮೂವತ್ತೆಂಟು ಹಾಗೂ ಬಿ ಬಿ ಎಮ್ ಪಿಯಲ್ಲಿ ಎರಡು ನೂರ ನಲ್ವತ್ಮೂರು ವಾರ್ಡ್ಗಳಲ್ಲಿ ಈ ಯೋಜನೆ ಜಾರಿಗೆ ಬರುತ್ತೆ ಅಂತ ಹೇಳಲಾಗ್ತಾ ಇದೆ ಯೋಜನೆಗಳು ಜಾರಿಗೆ ಬರಲಿ ಅದಕ್ಕೆ ನೂರ ಐವತ್ತೈದು ಕೋಟಿ ರೂಪಾಯಿ ವೆಚ್ಚವನ್ನು ಕೂಡ ಸರ್ಕಾರ ಹದಿನೈದೇ ಹಣಕಾಸು ವರ್ಷದಲ್ಲಿ ಇದೆ ಅಂತ ಪ್ರತಿ ಕ್ಲಿನಿಕ್ಕಿಗೆ ಸಿಬ್ಬಂದಿ ವೇತನ ನಿರ್ವಹಣೆ ಸೇರಿದಂತೆ ಮೂವತ್ತಾರು ಲಕ್ಷ ರೂಪಾಯಿ ಖರ್ಚಾಗತ್ತೆ ಅಂತ ಈ ಯೋಜನೆಗಳೆಲ್ಲ ಸರಿ ಆದರೆ ಅದು ಜಾರಿ ಜಾರಿ ಜಾರಿಯಾದ ನಂತರ ಆಯಿತು ನೀವು ಇವತ್ತು ಉದ್ಘಾಟನೆ ಮಾಡ್ತೀರಿ ನಾಳೆಯಲ್ಲಿ ನೀವು ಹೇಳಿದಂಥ ಚಿಕಿತ್ಸೆಗಳು ಸಿಗುತ್ತೆ ಅನ್ನುವಂಥ ಆ ಗ್ಯಾರಂಟಿಯನ್ನು ನೀವು ಎನ್ಶೂರ್ ಮಾಡಬೇಕಲ್ಲ ಅದಿಲ್ಲದೆ ಹೋದರೆ ಬೋರ್ಡ್ ಹಾಕಿದರೆ ಹಣ ಖರ್ಚು ಮಾಡಿದರೆ ಅಲ್ಲಿ ಚಿಕಿತ್ಸೆ ಸಿಗುವಂಥ ಕೊಡು ಕೊಡುವಂಥ ವೈದ್ಯರನ್ನು ನೇಮಕ ಮಾಡಿ ಅವರಿಗೆ ಓರಿಯೆಂಟೇಷನ್ ಕೊಟ್ಟು ಯಾಕೆ ಅದು ಪಿ ಎಚ್ ಸಿ ಇರ್ಬೋದು ನಮ್ಮ ಕ್ಲಿನಿಕ್ ಇರ್ಬೋದು ತಾಲೂಕು ಆಸ್ಪತ್ರೆ ಇರ್ಬೋದು ಜಿಲ್ಲಾ ಆಸ್ಪತ್ರೆ ಇರ್ಬೋದು ಯಾಕೆ ಇದು ಇಂಪಾರ್ಟೆಂಟು ನಿಮ್ಮ ಸೇವೆ ಯಾಕೆ ಇಲ್ಲಿ ಇಂಪಾರ್ಟೆಂಟು ಅನ್ನೋದನ್ನು ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಲ್ಲ ಅದಿಲ್ಲದೆ ಹೋದರೆ ಈ ಯೋಜನೆ ಇಷ್ಟರ ಜೊತೆ ಹತ್ತರ ಜೊತೆ ಇನ್ನೊಂದು ಹನ್ನೊಂದನೇ ಯೋಜನೆ ಸೇರ್ಪಡೆ ಆಗುತ್ತೆ ಅಂತ ಹಾಗಾಗಿ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ನೀವು ಅದರ ಯಥಾವತ್ ಜಾರಿಯ ಬಗ್ಗೆಯೂ ನೀವು ಮುತುವರ್ಜಿನ ವಹಿಸಿ ಅಂತ ಇತ್ತೀಚೆಗೆ ನಾವು ಕೊಪ್ಪಳ ಜಿಲ್ಲೆಯ ಯಾವುದೊಂದು ಆಸ್ಪತ್ರೆ ಬಗ್ಗೆ ವೀಕ್ಷಕ ವರದಿಗಾರ ಸಂದರ್ಭದಲ್ಲಿ ನಾವು ರಾತ್ರಿ ಅದನ್ನು ವರದಿ ಮಾಡ್ತಾ ಇದ್ವಿ ಅಲ್ಲಿ ಎಲ್ಲ ಇಕ್ವಿಪ್ಮೆಂಟ್ಗಳು ಇಲ್ಲ ಇದೆ ಆದರೆ ಅದನ್ನು ಬಳಕೆ ಮಾಡುವಂತಹ ವೈದ್ಯರೇ ಇಲ್ಲದೆ ಅದು ತುಕ್ಕು ಹಿಡಿತಾ ಇದೆ ಅಂತ ಹಾಗಾದರೆ ಇದು ಸರ್ಕಾರಿ ಹಣ ಇದು ಜನರು ತೆರಿಗೆ ಕೊಟ್ಟು ತಂದಂತಹ ವಸ್ತುಗಳು ಅದು ಹಾಳಾದರೆ ಯಾರಿಗೆ ಲಾಭ ರೋಗಿಗಳಿಗೂ ಇಲ್ಲ ತೆರಿಗೆ ಕಟ್ಟದವರಿಗೂ ಲಾಭ ಇಲ್ಲ ಅದರಿಂದ ಸೊ ಹಾಗಾಗಿ ಸರ್ಕಾರಿ ಯೋಜನೆಗಳನ್ನು ಇಂಪ್ಲಿಮೆಂಟೇಷನ್ ವಿಚಾರದಲ್ಲಿ ನೀವು ಬಹಳ ಗಮನ ಕೊಡೋದು ಅವಶ್ಯಕ ಅಂತ ಉದಾಹರಣೆಗೆ ಅದರ ಜೊತೆಗೆ ನೀವು ನೋಡಿ ಒನ್ ನಾಟ್ ಏಟ್ ಎಷ್ಟು ಬ್ಯೂಟಿಫುಲ್ ಆದಂತಹ ಯೋಜನೆ ಆಂಬ್ಯುಲೆನ್ಸ್ ಯೋಜನೆ ಇವತ್ತು ಕೂಡ ಅದಕ್ಕೊಂದು ಶಾಶ್ವತವಾದಂತಹ ಕಾಯಕಲ್ಪ ಸಿಕ್ಕಿಲ್ಲ ಎಷ್ಟು ದಿನಗಳಿಂದ ಒಂದು ಕಡೆ ಒನ್ ನಾಟ್ ಏಟ್ ಚಾಲಕರು ಪ್ರತಿಭಟನೆ ನಡೆಸ್ತಾರೆ ಇನ್ನೊಂದು ಕಡೆ ಕಾಂಟ್ರಾಕ್ಟ್ ರಿನ್ಯೂವಲ್ ಆಗೋಲ್ಲ ಅದು ಕೋರ್ಟ್ ಮೆಟ್ಟಿಲೂ ಹತ್ತಿತು ಸು ಹೈಕೋರ್ಟಲ್ಲೂ ಕೂಡ ಅದರ ವಿಚಾರಣೆ ನಡೀತಾ ಇದೆ ಇಷ್ಟೆಲ್ಲದರ ನಡುವೆ ಆ ಒನ್ ನಾಟ್ ಏಟ್ ಇವತ್ತಿಗೂ ಕೂಡ ಸರಿಯಾಗಿಲ್ಲ ಹಾಗಾಗಿ ಯೋಜನೆಯನ್ನು ಜಾರಿ ಮಾಡೋದ್ರ ಜೊತೆಗೆ ಅದರ ಸರಿಯಾಗಿ ಯಥಾವತ್ತಾಗಿ ಅದರ ಲಾಭ ಬಡಬಗ್ಗರಿಗೆ ಹಾಗೆ ಮಾಡಬೇಕು ಅಂತ ಉದಾಹರಣೆಗೆ ಈ ನಮ್ಮ ಕ್ಲಿನಿಕ್ಗಳು ಬೆಳಗ್ಗೆ ಒಂಬತ್ತರಿಂದ ಸಂಜೆ ನಾಲ್ಕೂವರೆವರೆಗೆ ಕಾರ್ಯನಿರ್ವಹಣೆಯನ್ನು ಮಾಡುತ್ತೆ ವಾರದ ಏಳು ದಿನ ಲಭ್ಯ ಇರಬಹುದು ಅಂತ ಇಲ್ಲಿ ಒಟ್ಟು ಹನ್ನೆ ಹನ್ನೆರಡು ರೀತಿಯ ಚಿಕಿತ್ಸೆಗಳು ಸಿಗುತ್ತೆ ಹದಿನಾಲ್ಕು ವಿಧದ ಪ್ರಯೋಗಗಳನ್ನ ನಡೆಸಲಾಗುತ್ತೆ ಪ್ರಯೋಗ ಅಂತಂದರೆ ತಪಾಸಣೆಗಳು ಈ ರಕ್ತ ಸಪ ತಪಾಸಣೆ ಇರ್ಬೋದು ಬೇರೆ ಬೇರೆ ರೀತಿಯಾದಂಥ ಪರೀಕ್ಷೆಗಳನ್ನ ನಡೆಸಲಾಗುತ್ತೆ ಈ ಸಂಜೀವಿನಿ ಟೆಲಿಕೌನ್ಸಿಲಿಂಗ್ ಮೂಲಕ ಚಿಕಿತ್ಸೆಯನ್ನು ನೀಡಲಾಗುತ್ತೆ ಅಂತ ಬಹಳ ಯೋಜನೆ ಬಹಳ ಅದ್ಭುತವಾಗಿದೆ ಉದಾಹರಣೆಗೆ ಗರ್ಭಿಣಿಯರಿಗೆ ಆರೈಕೆ ಶಿಶುವಿನ ಆರೈಕೆ ಮಕ್ಕಳ ಸೇವೆ ಕುಟುಂಬ ಕಲ್ಯಾಣ ಸೇವೆ ಸಾಂಕ್ರಾಮಿಕ ರೋಗಗಳ ನಿರ್ವಹಣೆ ಸಂಪೂರ್ಣ ಓ ಪಿ ಡಿ ಸೇವೆಗಳು ಮಧುಮೇಹ ರಕ್ತದೊತ್ತದ ತಪಾಸಣೆ ಕ್ಯಾನ್ಸರ್ ತಪಾಸಣೆ ಬಾಯಿ ಆರೋಗ್ಯ ಸಮಸ್ಯೆಗಳ ಸೇವೆ ಕಣ್ಣಿನ ತಪಾಸಣೆ ಮೂಗು ಗಂಟಲು ಎನ್ ಟಿ ಸೇವೆಗಳು ಮಾನಸಿಕ ಆರೋಗ್ಯ ವೃದ್ಧಾಪ್ಯ ಆರೈಕೆ ತುರ್ತು ವೈದ್ಯಕೀಯ ಸೇವ ಸೇರಿದಂತೆ ಹನ್ನೆರಡು ಪ್ರಮುಖ ಆರೋಗ್ಯ ಸೇವೆಗಳು ನಮ್ಮ ಕ್ಲಿನಿಕ್ನಲ್ಲಿ ಲಭ್ಯ ಆಗುತ್ತೆ ಅಂತ ಇದಿಷ್ಟು ಸಿಕ್ಬಿಟ್ರೆ ಇವರು ಹಾಗೆ ಖಾಸಗಿ ಆಸ್ಪತ್ರೆಗಳ ಕಡೆ ಜನ ಮುಖನೇ ಮಾಡಲ್ಲ ಆದರೆ ಆಗತ್ತಾ ಖಾಸಗಿ ಇವತ್ತು ಬೆಳೀತಾನೇ ಇದೆ ನಿಮ್ಮ ಚಿಕಿತ್ಸಾ ವೆಚ್ಚ ಒಂದಕ್ಕೆ ಹತ್ತು ಪಟ್ಟು ನೂರು ಪಟ್ಟು ದುಬಾರಿ ಆಗ್ತಾನೆ ಇದೆ ಎಷ್ಟೋ ಜನ ಬಡಬಗ್ಗರು ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗಲ್ಲ ಖಾಸಗಿ ಆಸ್ಪತ್ರೆಗೆ ಹೋಗೋಕ್ಕಾಗಲ್ಲ ಅಲ್ಲಿ ಹೋಗಿ ಸಾಲನೋ ಮತ್ತೊಂದು ಮಾಡಿ ನಾವು ಬದುಕೋದಕ್ಕಿಂತಲೂ ಲೇಸುವಂಥ ಅನೇಕ ಬಡಬಗ್ಗರು ಚಿಕಿತ್ಸೆಗೆ ಹೋಗದೆ ಇದ್ದಾರೆ ಇದು ಸರ್ಕಾರಕ್ಕೆ ಗಮನಕ್ಕೆ ಬರಬೇಕು ಅಂತ ಇಲ್ಲಿ ಯೋಜನೆ ರೂಪಿಸುವಾಗ ಇದೊಂದು ಪುಣ್ಯದ ಕೆಲಸ ನಾವು ಇದು ಬಡವರಿಗೋಸ್ಕರ ಮಾಡ್ತಾ ಇದ್ದೀವಿ ಅನ್ನುವಂಥ ಆ ಕಾಳಜಿ ಕನಿಕರ ಇದ್ದರೆ ಈ ಯೋಜನೆ ಯಥಾವತ್ತಾಗಿ ಜಾರಿಗೆ ಬರುತ್ತೆ ಒಟ್ಟಿನಲ್ಲಿ ಇವತ್ತು ಬೆಂಗಳೂರಿನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದರ ಉದ್ಘಾಟನೆ ಇದೆ ನಾಳೆ ಇದರ ಜಾರಿಯ ಕುರಿತಾಗೂ ಕೂಡ ಸರ್ಕಾರ ಮುತುವರ್ಜಿನ ವಹಿಸಲಿ ಹಾಗೆ ಅವರು ಮುತುವರ್ಜಿ ವಹಿಸಿ ಹೋದರೆ ನಾವು ಮುತುವರ್ಜಿ ವಹಿಸೋಣ ಹೇಗೆ ಕಾರ್ಯನಿರ್ವಹಣೆ ಮಾಡುತ್ತೆ ಇದು ಅಂತ ನಾವು ಕೂಡ ರಿಯಾಲಿಟಿ ಚೆ ರಿಯಾಲಿಟಿ ಚೆಕ್ಕನ್ನು ಮಾಡೋದಕ್ಕೆ ನಮಗೆ ಅವಕಾಶ ಇದೆ ಅಂತ